ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲರಿಗೂ ನಮಸ್ತೆ. ಪಲ್ಸ್ ಪೋಲಿಯೋ ಪ್ರೋಗ್ರಾಮು 24 ಮಾರ್ಚ್ 3ನೇ ತಾರೀಕು ನಡೀತಾ ಇದೆ. ಮಾರ್ಚ್ 3 ಬೂತ್ ಆ್ಯಕ್ಟಿವಿಟಿ ಇರುತ್ತೆ. 4, 5, 6 ಮನೆ ಮನೆ ಭೇಟಿನ ನಮ್ಮ ವ್ಯಾಕ್ಸಿನೇಟರ್ಸ್ ನೀಡ್ತಾರೆ. ಸೊ ತಾಲೂಕಿನಲ್ಲಿ ನಾವು 59,533 ಮನೆಗಳನ್ನ ಕವರ್ ಮಾಡಬೇಕಾಗಿದೆ. ಟೋಟಲ್ ಮಕ್ಕಳು ನಮಗೆ 0-5 ವರ್ಷದವರು 14,857 ಇದೆ. ಅರ್ಬನ್ನಲ್ಲಿ ನಮಗೆ 2,208 ಇದೆ. ರೂರಲಲ್ಲಿ ನಮಗೆ 12,649 ಮಕ್ಕಳಿದೆ. ಸೊ ವ್ಯಾಕ್ಸಿನೇಟರ್ಸು ನಾವು 340 ತೊಗೊಂಡಿದ್ದೀವಿ. ಸೊ ಟೋಟಲ್ ಬೂತ್ಸು ಇಡೀ ತಾಲೂಕಿನಲ್ಲಿ 154 ನಾವು ಮಾಡ್ಕೊಂಡಿದ್ದೀವಿ. ಸೂಪರ್ವೈಸರ್ಸು 48 ಜನ ಇದ್ದಾರೆ. ಸೊ ನಮಗೆ ಇದರಲ್ಲಿ ವಾಹನಗಳ ಅವಶ್ಯಕತೆ ಇರೋದ್ರಿಂದ ಇವತ್ತು ತಾಲೂಕು ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ಮನ ತಹಸೀಲ್ದಾರ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಎಲ್ಲ ಇಲಾಖೆಗಳನ್ನ ನಾವು ಈ ದಿನ ಮೀಟಿಂಗ್ಗೆ ಕರೆದು, ಸೊ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಬೆಸ್ಕಾಮ್ನವ್ರದ್ದೇನು ಕರೆಂಟ್ ಯಾವ ರೀತಿ ನಿರಂತರವಾಗಿ ನಮಗೆ ಕೊಡಬೇಕು, ಸಿ ಡಿ ಪಿ ಒ ಇಲಾಖೆಯವರು ತಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಹೆಲ್ಪರ್ನ ಯಾವ ರೀತಿ ನಮಗೆ ಈ ಒಂದು ಬೂತು ಮತ್ತು ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅನ್ನೋದನ್ನು ವಿಚಾರ ತಿಳಿಸಿದ್ವಿ. ಅದ್ರ ಜೊತೆಗೆ ಎಜುಕೇಷನ್ ಡಿಪಾರ್ಟ್ಮೆಂಟವ್ರಿಗೆ ಯಾವ ರೀತಿ ನಾವು ಮಕ್ಕಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸೆಳಿಬೇಕು ಅನ್ನೋ ಸಲುವಾಗಿ ರ್ಯಾಲಿ ಮಾಡಿಸ್ಲಿಕ್ಕೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಗ್ರಾಮ ಪಂಚಾಯತಿ ಮತ್ತು ಮುನ್ಸಿಪಲ್ ಆಫೀಸ್ಗಳಿಗೆ ನಮ್ಮ ವ್ಯಾಕ್ಸಿನೇಟರ್ ಸೂಪರ್ವೈಸರ್ಸ್ಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ನೀರನ್ನು ನೀಡಬೇಕಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಎಲ್ಲೆಲ್ಲಿ ಟ್ರಾನ್ಸಿಟ್ ಟೀಮ್ಸ್ ಇದೆ ಅಲ್ಲಿ KSRTC ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಇರ್ಬೋದು, ಅಲ್ಲಿನ ಅಧಿಕಾರಿಗಳಿಗೆ ನಮ್ಮ ಟ್ರಾನ್ಸಿಟ್ ಟೀಮ್ ಜೊತೆ ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗಬೇಕು. ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಫೋಕಸ್ ಮಾಡ್ತಿರೋದು ಹೈರಿಸ್ಕ್ ಏರಿಯಾಸ್ನ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲಿ ನಮಗೆ ಟೋಟಲ್ಲು ಮೈಗ್ರೇಟ್ HRA 111 ಇದೆ. ಅದರಲ್ಲಿ 172 ಮಕ್ಕಳನ್ನ ನಾವು ಕವರ್ ಮಾಡಬೇಕಾಗಿದೆ. ನಾನ್ ಮೈಗ್ರೇಟ್ರಿ ಅಥವಾ ಸೆಟಲ್ಡ್ HRAಯಲ್ಲಿ 113 ಮಕ್ಕಳಿದೆ, 113 ಸೈಟ್ಸ್ ಇದೆ, 1076 ಮಕ್ಕಳಿದೆ. ಈ ಎಲ್ಲ ಮಕ್ಕಳಿಗೂ ವ್ಯಾಕ್ಸಿನೇಷನ್ನು ಆಗಬೇಕು. ಆ ರೀತಿ ಸಕಲ ಸಿದ್ಧತೆಗಳನ್ನು ತಾಲೂಕು ಆರೋಗ್ಯ ಇಲಾಖೆ ಮತ್ತು ತಾಲೂಕು ಅನ್ಯಪರ ಇಲಾಖೆಗಳ ಜೊತೆ ಸಂಯೋಗದೊಂದಿಗೆ ನಾವು ಮೈಕ್ರೋ ಪ್ಲಾನ್ ಸಿದ್ಧಪಡಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ಯಾವುದೇ ಮಗು ನಮ್ಮ ತಾಲೂಕಿನಲ್ಲಿ ಪೋಲಿಯೋ ಪ್ರಕರಣದಿಂದ ಬಳಲಬಾರ್ದು ಅನ್ನೋ ಸಂಕಲ್ಪದಿಂದ ಎಲ್ಲ ಇಲಾಖೆಯರು ಈ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಸಹಕಾರ ಮಾಡಬೇಕಂತೇಳಿ ನನ್ನ ತಾಲೂಕು ಜನತೆಗೆ ಕೇಳ್ಕೊಂಡಿದ್ದೀನಿ. ಏನು ಮಾರ್ಚ್ 3ನೇ ತಾರೀಕು ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲರೂ ನಮ್ಮ ತಾಲೂಕಿನಾದ್ಯಂತ ಈ ಒಂದು ಮಾಹಿತಿಯನ್ನು ಸರ್ವರಿಗೂ ಎಲ್ಲ ಸಾರ್ವಜನಿಕರಿಗೂ ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿ ಅವರಲ್ಲಿ ಕೋರಿಕೊಳ್ತೇವೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ತಾಲೂಕಿನಲ್ಲಿ ಯಾವುದೇ 0 ಹುಟ್ಟಿದಾನಿಂದ 5 ವರ್ಷದೊಳಗಿನ ಮಕ್ಕಳು ಯಾವುದೇ ಒಂದು ಮಗು ಈ ಒಂದು ಲಸಿಕೆಯಿಂದ ವಂಚಿತರಾಗಬಾರ್ದು. ಆ ಉದ್ದೇಶದಿಂದ ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಮಿತ್ರರೊಂದಿಗೆ ಮತ್ತು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಇದರ ಯಶಸ್ಸಿಗೆ ದಯಮಾಡಿ ಎಲ್ಲರೂ ಸಹಕರಿಸಬೇಕು. ನಾವು ನಮ್ಮ ದೇಶವನ್ನು ಪೋಲಿಯೋ ಮುಕ್ತ ಮಾಡಿದ್ದೇವೆ. ಮುಂದಿನ ಸಹ ನಮ್ಮ ದೇಶದಲ್ಲಿ ಯಾವುದೇ ಒಂದು ಪೋಲಿಯೋ ಪ್ರಕರಣ ವರದಿಯಾದಂಗೆ ರೀತಿಯಲ್ಲಿ ಒಂದು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.